ನೋಡಿ ಮೇಷ ರಾಶಿಯವರಿಗೆ ಇಂದೂ ಸಹ ರಾಹು ನಿಮ್ಮ ರಾಶಿಯಲ್ಲಿ ಸದಾಕಾಲದಲ್ಲೂ ಸಹಿತವಾಗಿ ಸರ್ಪಸ್ವಪ್ನ ಭಯ ಆತಂಕ ಉದ್ವೇಗ ಇವೆಲ್ಲವೂ ಇರುವಂತಹದ್ದಿದೆ ಮೇಷ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಲಾಭಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರ ಬಾಧಾಧಿಪತಿಯಾಗಿದ್ದು ಕರ್ಮ ರಾಶಿಯಲ್ಲಿರುವುದರಿಂದ ನಿಮ್ಮ ಉದ್ಯೋಗ ವ್ಯವಹಾರಕ್ಕೆ ಶನೇಶ್ವರನ ಕಾಟ ಇದ್ದದ್ದೇ ಇನ್ನೂ ಮುಗದಿಲ್ಲ ಇನ್ನೂ ಕೆಲವು ಸಮಯದವರೆಗೆ ಶನೇಶ್ವರನ ಕಾಟ ಇದ್ದೇ ಇರ್ತದೆ ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ಧನುರ್ಮಾಸದ ಪೂಜೆ ಆರಂಭವಾಗಿದೆ ಒಂದು ಕಡೆಯಿಂದ ಚಳಿ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಬೆಳಗಿನ ಜಾವದಲ್ಲೇ ಎದ್ದು ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ದೇವತಾ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಧನುರ್ಮಾಸದ ನಿಮಿತ್ತವಾಗಿ ನಿನ್ನೆಯಿಂದಲೇ ಆರಂಭವಾಗಿದೆ ಅಲ್ವೇ ಇವತ್ತು ಎರಡನೇ ದಿವಸವಾಗಿರ್ತಕ್ಕಂಥದ್ದು ಧನುರ್ಮಾಸದ ಪೂಜೆ ಹೀಗಾಗಿ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಶನೇಶ್ವರನ ದರ್ಶನವನ್ನು ಮಾಡಿಕೊಳ್ಳಿ ಆಂಜನೇಯನ ಪೂಜೆಯನ್ನು ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಲಿ ಶುಭ ಉಂಟಾಗಲಿ ಮೇಷರಾಶಿಯವರಿಗೆ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೂ ಪಾಪಗ್ರಹ ನಿನ್ನೆಯೂ ಇತ್ತು ಇಂದೂ ಸಹ ಇದೆ ನಾಳೆಯೂ ಇರ್ತದೆ ಕುಜನು ನಿಮ್ಮ ರಾಶಿಯಲ್ಲಿ ಕುಬುದ್ಧಿಯವರ ತೊಂದರೆ ನಿಮ್ಮ ಬುದ್ಧಿಯನ್ನೇ ಬದಲಾವಣೆ ಮಾಡುವಂತಹ ಸಾಧ್ಯತೆ ಪರಿವರ್ತನೆಯನ್ನು ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಬೇಕು ಕುಜನ ವಿಷಯದಲ್ಲಿ ಕುಬುದ್ಧಿಯವರ ವಿಷಯದಲ್ಲಿ ಕುತ್ಸಿತ ಮನೋಭಾವದವರ ವಿಷಯದಲ್ಲಿ ಕುತ್ಸಿತ ಜನಾಂಗದ ವಿಷಯದಲ್ಲಿ ಕುತ್ಸಿತವಾದಂತಹ ವ್ಯಾಪಾರ ವ್ಯವಹಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇದ್ದಲ್ಲಿ ನೀವು ಶುಭ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ ಕಾರಣ ಅವನು ಸಪ್ತಮಾಧಿಪತಿ ಕೇಂದ್ರಾಧಿಪತಿಯಾಗಿದ್ದು ನಿಮ್ಮ ರಾಶಿಯಲ್ಲಿರುವುದರಿಂದ ಲಾಭದಲ್ಲಿ ಗುರು ಇದ್ದಾನೆ ಅಷ್ಟಮಾಧಿಪತಿ ಲಾಭಕ್ಕೆ ಹೋಗಿದ್ದಾನೆ ಲಾಭದ ವಿಶೇಷತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ ವೃಷಭ ರಾಶಿಯವರು ಧನಾಧಿಪತಿಯೋ ಸಹಿತವಾಗಿ ಅಷ್ಟಮದಲ್ಲಿದ್ದಾನೆ ನಿಮ್ಮ ರಾಶಿಯಾಧಿಪತಿಯ ಒಟ್ಟಿಗೆ ಹಾಗಿದ್ದಾಗ ಹಣಕಾಸಿಗೆ ಬರ ಇಲ್ಲ ಬಂದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ನಷ್ಟವಾಗುವ ಸಂಭವ ಪರಿಹಾರಕ್ಕಾಗಿ ನೀವು ಇಂದಿನ ದಿವಸ ಆಂಜನೇಯನ ಸೇವೆಯನ್ನು ಮಾಡಿ ಆಂಜನೇಯನಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿ 108 ವೀಳ್ಯದೆಲೆಯ ಹಾರವನ್ನು ಹಾಕಿದರೆ ಆಗ ನಿಮಗಿರ್ತಕ್ಕಂತಹ ಸಂಕಷ್ಟಗಳೇ ಪರಿಹಾರವಾಗ್ತದೆ ಆಂಜನೇಯನ ಅಷ್ಟೋತ್ತರದ ಒಂದೊಂದು ನಾಮಾವಳಿಗೆ ಒಂದೊಂದು ವೀಳ್ಯದೆಲೆ ಎರಡು ವೀಳ್ಯದೆಲೆಯನ್ನು ಸೇರಿಸಿ ಒಂದು ಕಟ್ಟನ್ನಾಗಿ ಮಾಡಿ ಅದರ 108 ಕಟ್ಟುಳ್ಳಂತಹ ವೀಳ್ಯದೆಲೆಯ ಹಾರವನ್ನು ಆಂಜನೇಯನಿಗೆ ಹಾಕುವುದರಿಂದ ಆಂಜನೇಯನು ಸುಪ್ರೀತನಾಗ್ತಾನೆ ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡ್ತಾನೆ ಶನೇಶ್ವರನ ಕಾಟವೂ ಸಹಿತವಾಗಿ ಇರುವುದಿಲ್ಲ ಶುಭವಾಗುತ್ತೆ ವೃಷಭರಾಶಿಯವರಿಗೆ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅತ್ಯಂತ ಸುಖದಾಯಕವಾದಂತಹ ಫಲ ಇದೆ ನೋಡಿ ಪಂಚಮಾಧಿಪತಿಯಾದಂತಹ ಶುಕ್ರನ ಒಟ್ಟಿಗೆ ನಿಮ್ಮ ರಾಶಿಯಾಧಿಪತಿ ಕೇಂದ್ರ ಸ್ಥಿತಿಯಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಶುಕ್ರ ಮತ್ತು ಬುಧರು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿರ್ತಕ್ಕಂತಹ ಗುರು ಸದಾಕಾಲದಲ್ಲೂ ಸಹಿತವಾಗಿ ಯೋಗದ ಫಲವನ್ನು ಕೊಡ್ತಾ ಇರ್ತಾನೆ ಇಲ್ಲಿ ಅಮಲಾ ಯೋಗ ಗಜಕೇಸರಿ ಯೋಗ ಎರಡು ಮಹಾಯೋಗಗಳು ಈ ಎರಡೂ ಯೋಗಗಳ ಫಲವನ್ನು ನೀವು ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೀರಿ ದೈವಾನುಕೂಲ ಚೆನ್ನಾಗಿದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ವಿಶೇಷವಾದಂತಹ ಪ್ರಾವೀಣ್ಯತೆಯನ್ನು ಪಡೆಯುವಂತಹ ಒಂದು ಸುಯೋಗ ಮಕ್ಕಳಿಗೋ ವಿದ್ಯಾರ್ಥಿಗಳಿಗೋ ವಿದ್ಯಾಲಾಭ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ಗ್ರಹಸ್ಥಿತಿಗೆ ಅನುಗುಣವಾಗಿ ಪಶುಸಂಗೋಪನೆ ಮಾಡತಕ್ಕಂಥವರಿಗಂತೂ ಶುಭದಾಯಕವಾಗಿರ್ತಕ್ಕಂಥದ್ದು ವಿದ್ಯಾಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದುವವರಿಗೆ ಸಾಕಷ್ಟು ಅಭಿವೃದ್ಧಿ ನೆಮ್ಮದಿ ಉದ್ಯೋಗ ಭಾಗ್ಯಾದಿಗಳು ಲಭಿಸುವಂತಹ ಸಾಧ್ಯತೆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪಂಚಮದಲ್ಲಿರ್ತಕ್ಕಂತಹ ಕೇತುವಿಗೆ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಏನು ಪರಿಹಾರ ಮಾಡಬೇಕಪ್ಪ ಒಂದು ಗಣಹೋಮವನ್ನು ಮಾಡಿಕೊಳ್ಳುವುದರಿಂದ ಒಂದು ತೆಂಗಿನಕಾಯಿಯ ಗಣಹೋಮ ಮಾಡಿಕೊಳ್ಳುವುದರಿಂದ ಗಣಪತಿಯು ಸುಪ್ರೀತನಾಗ್ತಾನೆ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾನೆ ಅನುಗ್ರಹವನ್ನು ಮಾಡ್ತಾನೆ ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ವಿಕ್ರಮ ರಾಶಿಯಲ್ಲಿ ಅರ್ಥಾತ್ ತನ್ನ ಮಗನ ಮನೆಯಲ್ಲಿ ನಿಂತುಕೊಂಡಿದ್ದಾನೆ ತಾಯಿಯಾದವಳು ಮಗನ ಮನೆಗೆ ಹೋಗುವಂತಹ ದಿವಸ
ತಾಯಿಯ ಬರುವಿಕೆಯನ್ನು ಕಾಯುವಂತಹ ದಿವಸವಾಗಿರತಕ್ಕಂಥದ್ದು ಮಗನಿಗೆ. ಜೊತೆಯಲ್ಲಿ ನಿಮ್ಮ ರಾಶಿಗೆ ಶನಿಯ ದೃಷ್ಟಿ ಇರುವುದರಿಂದ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು. ಸಪ್ತಮದಲ್ಲಿ ಕೇಂದ್ರ ಸ್ಥಿತಿಯಲ್ಲಿ ಇರತಕ್ಕಂತಹ ಶನಿ ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಹೀಗಾಗಿ ತೊಂದರೆ ಇದ್ದದ್ದೇ, ಆ ತೊಂದರೆಯ ಪರಿಹಾರಕ್ಕೆ ಗುರುವಿನ ಪೂರ್ಣ ದೃಷ್ಟಿ ಇದೆಯಲ್ಲ, ಭಾಗ್ಯದಲ್ಲಿ ಗುರು ಇದ್ದಾನೆ, ಗುರುವಿನ ಪೂರ್ಣ ದೃಷ್ಟಿ ಇರುವುದರಿಂದ, ದೈವಾನುಕೂಲ ಚೆನ್ನಾಗಿರುವುದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತವಾಗಿ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಮನಸ್ಸಿಗೆ ಸಮಾಧಾನ, ಜೀವನದಲ್ಲಿ ಉಲ್ಲಾಸವನ್ನು ಕಾಣುವಂತಹ, ವಿಕಾಸವನ್ನು ಕಾಣುವಂತಹ ವಿಶೇಷ ಯೋಗ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ದುರ್ಗಾಶಾಂತಿಯನ್ನು ಮಾಡಿಕೊಳ್ಳಿ. ಶನೇಶ್ವರನ ಕೃಪೆಗೆ ಪಾತ್ರರಾಗಿ ಶುಭವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಸುಖಸ್ಥಾನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ. ಸುಖಾಧಿಪತಿಯಾಗಿರ್ತಕ್ಕಂತಹ ಕುಜನು ಸಿಂಹರಾಶಿಗೆ ಕರ್ಮರಾಶಿಯಲ್ಲಿದ್ದಾನೆ ಉದ್ಯೋಗ ಸ್ಥಾನದಲ್ಲಿ. ಉದ್ಯೋಗದಲ್ಲಿ ಯಶಸ್ಸು ಯಾವ ಯಾರಿಗೆ? ಸೇನಾನಿಗಳಿಗೆ, ಸೇನೆಯಲ್ಲಿ ಕೆಲಸ ಮಾಡುವವರಿಗೆ, ಗಡಿ ಕಾಯುವವರಿಗೆ, ಸೇನೆಯಲ್ಲಿ ವಿಶೇಷವಾದಂತಹ ಸ್ಥಾನಾಪನ್ನ ಯೋಗದಲ್ಲಿರ್ತಕ್ಕಂಥವರಿಗೆ, ಎಲ್ಲರಿಗೂ ಅನುಕೂಲ ಇರತಕ್ಕಂಥದ್ದಿದೆ ಇಂದಿನ ದಿವಸ. ಆರಕ್ಷಕರಿಗೂ ಅನುಕೂಲ ಇರತಕ್ಕಂಥದ್ದು ಇಂದಿನ ದಿವಸ. ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿರ್ತಕ್ಕಂತಹ ಶನಿ ಉಪಚಯ ಸ್ಥಾನದಲ್ಲಿದ್ದು ಸದಾಕಾಲದಲ್ಲೂ ತನ್ನದೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿರುವುದರಿಂದ ಭೂ ವ್ಯವಹಾರದಲ್ಲಿ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ, ಸಾಕಷ್ಟು ಯೋಗಗಳಿದ್ದಾವೆ, ಆ ಯೋಗದ ಫಲಗಳು ನಿಮಗೆ ಲಭಿಸುವಂತಹ ಸಾಧ್ಯತೆ ಇದೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯ ಮಂತ್ರ ಹೋಮವನ್ನು ಮಾಡಿಕೊಳ್ಳಿ. ಸೂರ್ಯನಿಗೆ ಹೇಳಿರ್ತಕ್ಕಂತಹ ವಿಶೇಷವಾದಂತಹ ಗಾಯತ್ರಿ ಮಂತ್ರದಿಂದ ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತೋ. ನೋಡಿ ಎಷ್ಟು ಅದ್ಭುತವಾಗಿದೆ ಹೇಳುವಂಥದ್ದು. ಲೋಕಕ್ಕೆ ಬೆಳಕನ್ನು ಕೊಡುವುದರಿಂದ ಭಾಸ್ಕರ ಹೇಳುವಂತಹ ನಾಮಧೇಯ. ಜೊತೆಯಲ್ಲಿ ಅದಿತಿಯ ಮಗನಾಗಿದ್ದರಿಂದ ಆದಿತ್ಯ ಹೇಳುವಂತಹ ಒಂದು ನಾಮಧೇಯ. ಜೊತೆಯಲ್ಲಿ ಸಹಸ್ರ ಕಿರಣಗಳನ್ನು ಹೊಂದಿದ್ದರಿಂದ ಮಹಾದ್ಯುತಿಕರ ಹೇಳುವಂತಹ ನಾಮಧೇಯ ಇತ್ಯಾದಿ ನಾಮಧೇಯದಿಂದ ಅಲಂಕೃತನಾಗಿರತಕ್ಕಂತಹ ಆ ಭಾನುವಿನ ಮಂತ್ರವನ್ನು ನೀವು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಕಾರ್ಪಣ್ಯಗಳು ದೂರವಾಗ್ತದೆ. ನಾಳೆ ಬೆಳಗ್ಗೆ ಆದರೆ ಭಾನುವಾರ, ಅವನ ವಾರವೇ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇಂದಿನಿಂದ ಅವನ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಾಳೆಯಾದರೂ ನಿಮಗೆ ಅನುಕೂಲವಾಗ್ತದೆ, ಶುಭ ಉಂಟಾಗ್ತದೆ ಸಿಂಹರಾಶಿಯವರಿಗೆ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ ಲಾಭಾಧಿಪತಿ, ಹಾಗಂತ ಮಗನ ಮನೆಯಲ್ಲಿದ್ದಾನೆ. ಮಗನಿಗ ಚಂದ್ರನ ಕಂಡ್ರೆ ಶತ್ರುತ್ವ, ಚಂದ್ರನಿಗೋ ಮಗನನ್ನು ಬುಧನನ್ನು ಕಂಡ್ರೆ ಅತಿ ಮಿತ್ರತ್ವ ಪ್ರೀತಿ ಇರತಕ್ಕಂಥದ್ದು. ಹೀಗಾಗಿ ಒಂದು ಕಡೆಯಿಂದ ಶತ್ರುತ್ವ ಇದ್ದರೂ ಸಹಿತವಾಗಿ ಮತ್ತೊಂದು ಕಡೆಯಿಂದ ಪ್ರೀತಿ ಇದ್ದೇ ಇರ್ತದೆ. ಮಕ್ಕಳು ಎಷ್ಟೇ ಕೆಟ್ಟವರಾಗಿದ್ದರೂ ಸಹಿತವಾಗಿ ತಂದೆ ತಾಯಿಯರ ಮನದಾಳದಲ್ಲಿ ಏನೋ ಒಂದು ರೀತಿಯಾದಂತಹ ಪ್ರೇಮ ಭಾವನೆ ಇದ್ದೇ ಇರ್ತದೆ ಅಲ್ವೇ? ಆದ್ದರಿಂದ ಆ ಪ್ರೇಮ ಭಾವನೆಯನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಕನ್ಯಾರಾಶಿಯವರಿಗೆ. ಕಾರಣ ಸಪ್ತಮದಲ್ಲಿ ಗುರು ಇರುವುದರಿಂದ, ಗುರು ಚಂದ್ರರ ದೃಷ್ಟಿ ಇರುವುದರಿಂದ, ಒಂದು ಗಜಕೇಸರಿ ಯೋಗ ಅಲ್ವೇ, ಚಂದ್ರನಿಗೆ ಗುರುವಿನ ದೃಷ್ಟಿ ಬಿತ್ತು ಅಂತಾದಾಗ ಗಜಕೇಸರಿ ಯೋಗದ ಫಲ, ಕೇಂದ್ರಾಧಿಪತ್ಯ ಯೋಗದ ಫಲ, ಹಂಸ ಯೋಗದ ಫಲ ಇತ್ಯಾದಿ ಫಲಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕನ್ಯಾರಾಶಿಯವರಿಗೆ. ನಿಮ್ಮ ರಾಶಿಯಾಧಿಪತಿ ನಾಲ್ಕನೇ ಮನೆಯಲ್ಲಿದ್ದಾನೆ ಸುಖಸ್ಥಾನದಲ್ಲಿ. ನಾಲ್ಕು ಚಕ್ರದ ವಾಹನವನ್ನು ಇಟ್ಟುಕೊಂಡವರಿಗೆ ಅನುಕೂಲ ಇರತಕ್ಕಂಥದ್ದು ಕನ್ಯಾರಾಶಿಯವರಿಗೆ. ಸಾಕಷ್ಟು ಶುಭವೇನೋ ಇದೆ, ಹಾಗಂತ ದೋಷ ಏನಾದರೂ ಇದೆಯಾ? ದೋಷವೂ ಇದೆ, ಪಂಚಮ ಶನಿ. ಆ ಪಂಚಮ ಶನಿಯ ಕಾಟಕ್ಕೆ ಶನೇಶ್ವರನ ದರ್ಶನ ಮಾಡಿಕೊಂಡಿದ್ದೀರಿ, ಆದರೂ ಆಂಜನೇಯನ ಸೇವೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಮಾಡಿಕೊಳ್ಳಿ ಕನ್ಯಾರಾಶಿಯವರು. ತುಲಾರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮದ ಅಂಗಾರಕ ದೋಷ. ನೋಡಿ ಸ್ವಲ್ಪ ಕಷ್ಟ ಆಗಿರತಕ್ಕಂಥದ್ದು ಅಷ್ಟಮದ ಅಂಗಾರಕ. ಹಾಗಂತ ಲಾಭಾಧಿಪತಿ ದ್ವಿತೀಯದಲ್ಲಿದ್ದಾನೆ, ಒಳ್ಳೆಯ ಲಾಭವೂ ಇರತಕ್ಕಂಥದ್ದು. ಒಂದು ಕಡೆಯಿಂದ ಹೋದರೆ ಮತ್ತೊಂದು ಕಡೆಯಿಂದ ಲಾಭ, ಮತ್ತೊಂದು ಕಡೆಯಿಂದ ಹೋದರೆ ಮೊದಲೊಂದು ಕಡೆಯಿಂದ ಲಾಭ ಅಥವಾ ಇನ್ನೊಂದು ಕಡೆಯಿಂದ ಲಾಭ, ಲಾಭವೂ ಬರ್ತಾ ಇರ್ತದೆ. ಆದರೂ ಸಹಿತವಾಗಿ ಅಷ್ಟಮದ ಅಂಗಾರಕ ದೋಷ ಸ್ವಲ್ಪ ಮಟ್ಟಿಗೆ ತೊಂದರೆ ಇರುವಂತಹ ಸಾಧ್ಯತೆ ತುಲಾರಾಶಿಯವರಿಗೆ.
ಪರಿಹಾರಕ್ಕಾಗಿ ಆಂಜನೇಯನ ದರ್ಶನ ಗಣಪತಿ ದರ್ಶನ ಸುಬ್ರಹ್ಮಣ್ಯ ದೇವರ ದರ್ಶನ ಅಥವಾ ನಿಮ್ಮ ಪ್ರೀತಿಯ ದೇವರ ದರ್ಶನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಪರಿಹಾರವಾಗ್ತದೆ ಶುಭ ಉಂಟಾಗ್ತದೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕಾಳಜಿ ಇರಲಿ ಶನಿ ನಾಲ್ಕನೇ ಮನೆಯಲ್ಲಿದ್ದಾನೆ ಪರಿಹಾರಕ್ಕೆ ಶನಿ ಶಾಂತಿ ಅಗತ್ಯ ಮಾಡಿಕೊಳ್ಳಿ ಶುಭವಾಗ್ತದೆ ತುಲಾರಾಶಿಯವರು ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಸದಾಕಾಲದಲ್ಲೂ ಕರ್ಮಾಧಿಪತಿ ನೀವು ಚೈತನ್ಯಶೀಲರು ಸದಾಕಾಲದಲ್ಲೂ ಉದ್ಯೋಗದಲ್ಲಿ ನಿರತರು ಒಂದು ಕ್ಷಣ ಸುಮ್ಮನೆ ಕೂಡಿರುವಂತಹ ಯೋಗ ನಿಮ್ಮಲ್ಲಿಲ್ಲ ಸದಾಕಾಲದಲ್ಲೂ ಚಲನಶೀಲರಾಗಿದ್ದೀರಿ ಸದಾಕಾಲದಲ್ಲೂ ಸಹಿತವಾಗಿ ಕೆಲಸಗಾರರ ಒಟ್ಟಿಗೆ ಕೆಲಸವನ್ನು ಮಾಡುವಂತಹ ಒಂದು ಸುಯೋಗ ಎಲ್ಲವೂ ಇರ್ತಕ್ಕಂಥದ್ದಿದೆ ವೃಶ್ಚಿಕ ರಾಶಿಯವರಿಗೆ ತರುಣಮೂರ್ತಿ ಅಲ್ವೇ ಆದ್ದರಿಂದ ದೇಹ ದಪ್ಪವಾಗಿಲ್ಲ ಗಾಳಿಯಲ್ಲಿ ತೇಲುವ ದೇಹ ಸದಾಕಾಲದಲ್ಲೂ ಚೈತನ್ಯಶೀಲರು ಸದಾಕಾಲದಲ್ಲೂ ನೀವು ನೆಲಕ್ಕೆ ನೆಲವಾಗಿ ಬಗ್ಗಬಲ್ಲರಿ ಎತ್ತು ನಿಂತರೆ ನೆಟ್ಟಗೆ ಎಷ್ಟು ನೆಟ್ಟಗೆ ಬೇಕಾದರೂ ನಿಲ್ಲಬಲ್ಲಿರಿ ಹೀಗಿರುವಾಗ ಚೈತನ್ಯಶೀಲರೇ ಆಗಲೇಬೇಕಲ್ವೇ ಕಾರಣ ಕುಜನ ದೃಷ್ಟಿ ಇರುವುದರಿಂದ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ಇರುವುದರಿಂದ ನೋಡಿ ಎಷ್ಟು ಆನಂದ ಹೇಳುವಂಥದ್ದು ನೀವು ಮನೆಯಲ್ಲಿ ಒಂದು ಪ್ರಾಣಿಯನ್ನು ಕಟ್ಕೊಂಡಿದ್ದೀರಿ ಆ ಪ್ರಾಣಿ ಮನೆಯ ಹೊರಗೆ ಹೋದ ಮನೆಯ ಯಜಮಾನನು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ತದೆ ಆಕಸ್ಮಿಕವಾಗಿ ಒಂದು ಸಂದರ್ಭದಲ್ಲಿ ಅದು ಮಲಕ್ಕೊಂಡಿದೆ ನಿದ್ದೆ ಮಾಡ್ತಾ ಇದೆ ನೀವು ಆಕಸ್ಮಿಕವಾಗಿ ಬಂದರೆ ಹೆಜ್ಜೆಯ ಸಪ್ಪಳ ಸಟ್ಟನೆ ಎಚ್ಚರಾಯಿತು ಆಗ ಅದರ ಆನಂದ ನೋಡಬೇಕು ಕುಣಿದು ಕುಪ್ಪಳಿಸುವಂತಹ ಆನಂದ ನಾಯಿಯಾಗಿರಬಹುದು ಅಥವಾ ಯಾವುದೇ ಪ್ರಾಣಿಗಳಾಗಿರಬಹುದು ಆ ಪ್ರಾಣಿಗಳ ಆನಂದವೂ ಅಷ್ಟೇ ಇರತಕ್ಕಂಥದ್ದು ಅದು ನಿಮಗೆ ಇರತಕ್ಕಂಥದ್ದು ನಿಮ್ಮ ರಾಶಿಯಾಧಿಪತಿಯ ದೃಷ್ಟಿ ನಿಮ್ಮ ರಾಶಿಯಲ್ಲಿದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಇವತ್ತಿನ ದಿವಸ ದೋಷ ಪರಿಹಾರಕ್ಕೆ ಸೂರ್ಯಸ್ಮರಣೆಯೇ ನಿಮಗೆ ಅನುಕೂಲ ಮಾಡಿಕೊಳ್ಳಿ ಶುಭವಾಗ್ತದೆ ಧನುರಾಶಿಯವರ ಫಲವನ್ನು ನೋಡುವಾಗ ಸ್ವಲ್ಪ ತಾಪತ್ರಯದ ದಿವಸ ಇವತ್ತಿನ ದಿವಸ ಯಾಕೆ ಸ್ವಲ್ಪ ಯೋಚನೆಗಿಟ್ಟುಕೊಳ್ಳುವಂತಹ ದಿವಸವಾಗಿರತಕ್ಕಂಥದ್ದು ಯೋಚನೆ ಮಾಡುವಂತಹ ದಿವಸ ಕಾರಣ ನಿಮ್ಮ ರಾಶಿಯಲ್ಲಿ ಮಾಂದ್ಯ ಉದಯವಾಗಿರತಕ್ಕಂಥದ್ದು ಜೊತೆಯಲ್ಲಿ ಕರ್ಮಾಧಿಪತಿ ವ್ಯವಹಾರಾಧಿಪತಿ ಷಷ್ಠಾಧಿಪತಿ ಲಾಭಾಧಿಪತಿ ಎಲ್ಲ ಬುಧ ಶುಕ್ರರು ನಿಮ್ಮ ರಾಶಿಯಲ್ಲಿ ದ್ವಿಗ್ರಹ ಯೋಗ ಇರತಕ್ಕಂಥದ್ದಿದೆ ಆದ್ದರಿಂದ ಯೋಚನೆಗಿಟ್ಟುಕೊಂಡದ್ದು ಯಾಕೆ ಮಾಂದಿ ಇದ್ದದ್ದರಿಂದ ಈ ಮಾಂದಿಯ ಉಪದ್ರವದಿಂದ ಬಂದ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲದೆ ಹೋಗ್ತದೆಯೋ ಹೇಳುವಂತಹ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ಹಾಗಂತ ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ ಆದರೂ ಸಹಿತವಾಗಿ ಸರ್ವೇಶಾಪಿ ದೋಷಾಣಾಂ ಮಾಂದಿ ದೋಷಂ ಪ್ರದೋದಿಕಂ ಗುರುವಿನ ಬಲಕ್ಕಿಂತಲೂ ಮಾಂದಿ ದೋಷವೇ ಅಧಿಕವಾದಾಗ ಏನು ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಕರ್ಮದೋಷವನ್ನು ಅನುಭವಿಸಲೇಬೇಕಾಗಿರ್ತಕ್ಕಂಥದ್ದು ಆ ಕರ್ಮದೋಷ ಇದೆ ಧನುರಾಶಿಯವರಿಗೆ ಪರಿಹಾರಕ್ಕೆ ಕೂಷ್ಮಾಂಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದರಿಂದ ನೋಡಿ ಪ್ರಾಯಶ್ಚಿತ್ತದಲ್ಲಿ ಕೂಷ್ಮಾಂಡ ಹೋಮ ಮಾಡುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಆ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕರ್ಮದೋಷ ಪರಿಹಾರವಾಗ್ತದೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಧನುರಾಶಿಯವರು ಮಕರ ರಾಶಿಯವರ ಫಲವನ್ನು ನೋಡುವಾಗ ಈಗಾಗಲೇ ತಾವೆಲ್ಲ ಶನೇಶ್ವರನ ದರ್ಶನ ಮಾಡಿಕೊಂಡಿದ್ದೀರಿ ಸಾಡೆ ಸಾತಿನ ತೊಂದರೆ ಪರಿಹಾರಕ್ಕಾಗಿ ಸಾಡೆ ಸಾತು ಬಂದಾಗ ಅಪವಾದಗಳು ಬರ್ತದೆ ಅವಮಾನವಾಗ್ತದೆ ಅಪರಾಧಿಯಾಗಿ ನಿಲ್ಲಬೇಕಾಗ್ತದೆ ಇದ್ದದ್ದನ್ನೆಲ್ಲ ಕಳೆದುಕೊಳ್ಳುವಂತಹ ಯೋಗ ಯಾವುದು ಸಾಡೆ ಸಾತು ಹೇಳುವಂತಹ ಒಂದು ವಿಶೇಷವಾದಂತಹ ಒಂದು ದುರ್ಯೋಗ ಅಂತ ಹೇಳಬಹುದು ಅದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರಿ ಅನುಭವಿಸ್ತಾ ಇದ್ದೀರಿ ಇನ್ನೂ ಸಹಿತವಾಗಿ ಅನುಭವಿಸಬೇಕಾಗಿದೆ ಮಕರ ರಾಶಿಯವರು ದೋಷ ಪರಿಹಾರಕ್ಕೆ ನೀವು ಈಗಾಗಲೇ ಶನೇಶ್ವರನ ದರ್ಶನವನ್ನು ಮಾಡಿಕೊಂಡಿದ್ದೀರಿ ಇಲ್ಲಿ ಸಾಲದು ಅಂತ ಶ್ರೀಲಂಕಾದಲ್ಲಿರ್ತಕ್ಕಂತಹ ಶನೇಶ್ವರನ ದರ್ಶನವನ್ನು ಮಾಡಿಕೊಂಡಿದ್ದಾಯಿತು ಅದರಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗ್ತದೆ ಶುಭ ಉಂಟಾಗ್ತದೆ ಶನೇಶ್ವರನ ಅನುಗ್ರಹದಿಂದ ಮಕರ ರಾಶಿಯವರಿಗೆ ಇಲ್ಲೂ ಸಹಿತವಾಗಿ ದರ್ಶನ ಮಾಡಿಕೊಳ್ಳಿ ಯಾಕೆಂದರೆ ಸ್ವದೇಶದಲ್ಲಿ ಮೊದಲು ಮಾಡಬೇಕು ವಿದೇಶದಲ್ಲಿ ಆಮೇಲೆ ಮಾಡಬೇಕು ಇಲ್ಲ ವಿದೇಶದಲ್ಲಿ ಮಾಡಿಕೊಂಡಂತಾದರೂ ಸ್ವದೇಶವನ್ನು ಮಾಡುವುದು ಉತ್ತಮ ಮಾಡಿಕೊಳ್ಳಿ ಶುಭ ಆಗ್ತದೆ ಮಕರ ರಾಶಿಯವರು ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿ ಖರ್ಚನ್ನು ವಿಪರೀತ ಯಾರು ಹೇಳಿದರೂ ಕೇಳಲ್ಲ ಕೈಗೆ ಹಣ ಬಂದರೆ ಆಯಿತು ಖರ್ಚಾದರೆ ಆಯಿತು ಹಾಗಂತ ಹಣ ಇಟ್ಕೊಂಡಿದ್ದೀರೋ ಹಣ ಬರುವುದೇ ಇಲ್ಲ ನಿಮಗೆ ಹಣವನ್ನು ಬಂದಂಥ ಹಣವನ್ನು ಖರ್ಚು ಮಾಡ್ತಾ ಇದ್ದರೆ ಮಾತ್ರ ಹಣ ಬರ್ತಾನೆ ಇರ್ತದೆ ಇಲ್ಲ ಹಣವನ್ನು ಸೇರಿಸಿ ಪೇರಿಸಿ ಇಟ್ಕೊಳ್ತಾ ಬರ್ತೀರೋ ಅದು ನಿಮಗೆ ಮತ್ತೆ ಹಣ ಬರುವ ದಾರಿಯಲ್ಲ
ಜಾಗ್ರತೆಯಾಗಿರಿ, ಇದ್ದಾಗ ದಾನವನ್ನು ಮಾಡ್ಕೊಳ್ಳಿ, ಎಳ್ಳು ದಾನ ಮಾಡಿ ಅಥವಾ ಎಳ್ಳೆಣ್ಣೆ ದಾನ ಮಾಡಿ, ಕಬ್ಬಿಣ ದಾನ ಮಾಡಿ, ಅಥವಾ ಕೆಲವಷ್ಟು ಈ ಸಿಮೆಂಟು, ಜಲ್ಲಿ, ಕಲ್ಲು ಇತ್ಯಾದಿಗಳು, ಅದಕ್ಕೆಲ್ಲ ಅಧಿಪತಿ ಶನೇಶ್ವರ. ಆದ್ದರಿಂದ ಅದು ಬೇಕಾದಂತಹ ದೇವಸ್ಥಾನಕ್ಕೋ ದಾನವನ್ನು ಮಾಡ್ತಾ ಇರುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಶುಭ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಕುಂಭರಾಶಿಯವರು. ಕಾರಣ ಧನಸ್ಥಾನದಲ್ಲಿ ಗುರು ಇರುವುದರಿಂದ, ದೈವಾನುಕೂಲ ಚೆನ್ನಾಗಿರುವುದರಿಂದ ಪರಿಹಾರವನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ದೈವಾನುಕೂಲ ಚೆನ್ನಾಗಿದೆ, ಮಾಡುವ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೆಮ್ಮದಿಯನ್ನು ಕಾಣುವಂತಹ ಯೋಗ ಇರತಕ್ಕಂತಹದ್ದು. ಕಾರಣ ಸಪ್ತಮದಲ್ಲಿ ಗುರು ಚಂದ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಕ್ಕೆ ಒತ್ತು ಕೊಡುವ ಸಾಧ್ಯತೆ ಇರತಕ್ಕಂತಹದ್ದು. ಗುರು ಒಬ್ಬವನು ಇದ್ದಾನೆ ಅಂದರೆ ಗುರಿಯನ್ನು ಮುಟ್ಟಲಿಕ್ಕೆ ಸಾಕಷ್ಟು ಅನುಕೂಲ, ನೆಮ್ಮದಿ. ಇಂದಿನ ದಿವಸ ನೀವು ಗುರಿ ಮುಟ್ಟಬೇಕು ಅಂದರೆ ನಿಮ್ಮ ಹಿಂದೆ ಗುರುವಿನ ಅನುಗ್ರಹ ಇದ್ದೇ ಇದೆ ಹೇಳುವಂತಹ ಭಾವನೆ ನಿಮಗಿರಲಿ. ಇಲ್ಲದಿದ್ದಲ್ಲಿ ನೀವು ಗುರುವನ್ನು ಹೊಗಳದೆ ಗುರುವನ್ನು ತೆಗಳಿದ್ರಿ ಅಂತಾದರೆ ನಿಮ್ಮ ಜೀವನದಲ್ಲಿ ಎಂದೆಂದಿಗೂ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಿ, ಗುರಿಯನ್ನು ಮುಟ್ಟುವತ್ತ ನಿಮ್ಮ ಗಮನ ಇರಲಿ, ಗುರುವಿನ ಅನುಗ್ರಹವನ್ನು ಪಡೆಯುವತ್ತ ನಿಮ್ಮ ಗಮನ ಇರಲಿ, ದೈವಾನುಕೂಲ ಚೆನ್ನಾಗಿರಲಿ, ಶುಭವಾಗ್ತದೆ ಮೀನರಾಶಿಯವರಿಗೆ.